ನಾನು ಪ್ರತಿ ವರ್ಷ ಪಾಠ ಮಾಡಲಿಕ್ಕೆ ಬೇರೆ ಬೇರೆ ಕಡೆ ಹೋಗ್ತೀನಿ ಯೂನಿವರ್ಸಿಟಿಗೆ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಅಂತದ್ದು ಅಲ್ಲಿ ಪ್ರತಿ ವರ್ಷ ಇವತ್ತು ಹದಿನೈದು ದಿವಸದಿಂದ ಅಲ್ಲೇ ಇದ್ದೆ ನಾನು ಈ ಒಂದು ಮೂರು ವರ್ಷದ ಹಿಂದೆ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗ್ತಿದ್ದೆ ಪಾಠ ಮಾಡಲಿಕ್ಕೆ ಈಗ ಅಲ್ಲಿ ಹೋಗೋದಿಲ್ಲ ಬಿಸ್ನೆಸ್ ಸ್ಕೂಲಿಗೆ ಹೋಗ್ತೀನಿ ಪಾಠ ಮಾಡಲಿಕ್ಕೆ ಅಲ್ಲಿ ಹೋದಾಗ ನನ್ನ ಕ್ಲಾಸ್ ಮುಗಿದ್ಮೇಲೆ ಲೈಬ್ರರಿಗೆ ಹೋದೆ ನಂಬರ್ ಒನ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್ ಅದು ಲೈಬ್ರರಿಗೆ ಹೋದಾಗ ನಾನು ಶಾಣೆ ಪ್ರಶ್ನೆ ಕೇಳಿದೆ ಅಂತ ಅಂದ್ಕೊಂಡಿದ್ದೆ ಆ ಲೈಬ್ರರಿನ ಕೇಳಿದೆ ಬುಕ್ಸ್ ಎಷ್ಟವ ನಿಮ್ಮಲ್ಲಿ ಅಂತ ಕೇಳಿದೆ ಚಲೋ ಪ್ರಶ್ನೆ ಕೆಟ್ಟ ಪ್ರಶ್ನೆ ಇದು ಲೈಬ್ರರಿನಾಗ ಕೇಳೋದು ಇದೆ ಅಲ್ಲ ಆಕೆ ವಯಸ್ಸು ಕೇಳ್ತೇನೆ ಹೋಗಿ ನಾನು ಆ ಕೇಳಿದೆ ನಿಮ್ಮಲ್ಲಿ ಬುಕ್ಸ್ ಎಷ್ಟವ ಅಂತ ಕೇಳಿದೆ ಆಕೆ ಬುಕ್ಸ್ ಯು ಮೀನ್ ಬೌಂಡ್ ವಾಲ್ಯೂಮ್ಸ್ ಅಂದ್ಲು ಹೌದು ಬುಕ್ಸ್ ಬೌಂಡ್ ವಾಲ್ಯೂಮ್ಸ್ ಎಂದೆ ನಾಟ್ ಮೆನಿ ಅಂದಲು ನಾಟ್ ಮೆನಿ ಓಕೆ ಬಟ್ ಹೌ ಮೆನಿ ಅಂತ ಕೇಳಿದೆ ಆಕೆ ಇದು ಒನ್ ಪಾಯಿಂಟ್ ಟು ಮಿಲಿಯನ್ ಬುಕ್ಸ್ ಹನ್ನೆರಡು ಲಕ್ಷ ಪುಸ್ತಕ ಒಂದು ಲೈಬ್ರರಿ ಒಳಗೆ ಇಂಥ ಐದು ಲೈಬ್ರರಿ ಅವ ಹಾರ್ವರ್ಡ್ ಯೂನಿವರ್ಸಿಟಿಯಾಗಿ ನೋಡಿ ನನಗೆ ಸಂಶಯ ಬಂತು ಖರೆ ಒಲ್ಲು ಸುಳ್ಳು ಹೇಳ್ತಾಳೆ ಅಕ್ಕಿ ಅಂತ ನಾವು ಪರೀಕ್ಷೆ ಮಾಡು ಬಂದೆಲ್ಲ ಅದಕ್ಕೆ ಹೋಗಿ ಕೇಳಿದೆ ಎಲ್ಲ ಪುಸ್ತಕ ಹೆಂಗೆ ಕಲೆಕ್ಟ್ ಮಾಡ್ತೀರಿ ನೀವು ಅಂತ ದಯವಿಟ್ಟು ನೋಡಿರಿ ಸರ್ ಇದು ಯಾಕೆ ಹೇಳ್ತೀನಿ ಅಂದರೆ ಆಗಲೇ ಊಟಕ್ಕೆ ತಗೋ ಪ್ರಶ್ನೆ ಕೇಳಿದರು ಇಲ್ಲಿ ಶಿಕ್ಷಣಕ್ಕೆ ಅಲ್ಲಿ ಶಿಕ್ಷಣಕ್ಕೆ ವ್ಯತ್ಯಾಸ ಏನದ ಅಂತ ಕೇಳಿದರು ಅಲ್ಲೇ ಕಲೀಲಿಕ್ಕೆ ವಾತಾವರಣ ಸೃಷ್ಟಿ ಮಾಡ್ತಾರೆ ಮಕ್ಕಳು ತಾವೇ ಕಲಿತಾರೆ ನಾವು ವಾತಾವರಣ ಕೊಡೋದಿಲ್ಲ ಕಲೀಲಿಕ್ಕೆ ಒತ್ತಾಯ ಮಾಡ್ತೀವಿ ಆ ಡಿಫ್ರೆನ್ಸ್ ಅಲ್ಲೇದು ಆ ಲೈಬ್ರರಿ ಹೇಳ್ದಕ್ಕೆ ವಿಜನರಿ ಲೈಬ್ರರಿ ಹೇಳಿದ ಒಂದು ವಿಷನ್ ಸ್ಟೇಟ್ಮೆಂಟ್ ನೋಡಿರಿ ಸರ್ ನಮ್ದು ಏನದ ಸ್ಟೇಟ್ಮೆಂಟು ವಿ ಶೀಡ್ ಬಿ ಏಬಲ್ ಟು ಪ್ರೊವೈಡ್ ದ ಬುಕ್ ದಟ್ ಎನಿ ಸ್ಟೂಡೆಂಟ್ ಆಸ್ ಫಾರ್ ವಿದಿನ್ ಫಿಫ್ಟೀನ್ ಡೇಸ್ ಯಾವುದೇ ಮಗು ಯಾವುದೇ ಬುಕ್ ಕೇಳಿದ್ರು ಹದಿನೈದು ದಿವಸ ಕೊಡಬೇಕು ಇಷ್ಟೇ ಬರ್ ಕೊಟ್ಟಾಳಕ್ಕೆ ಹೌದಾ ಕೊಡ್ತೀರ ಒಂದು ಎಲ್ಲ ಪುಸ್ತಕ ಕೊಡ್ತೀವಿ ನಾ ಪರೀಕ್ಷೆ ಮಾಡಲಿಕ್ಕೆ ಕೇಳಿದೆ ಹಂಗಾರೆ ಮಾಸ್ತಿ ವೆಂಕಟೇಶ ಹಿಂಗಾರದು ಹತ್ತೊಂಬತ್ತು ನೂರ ಮೂವತ್ತೊಂದನೇ ಇಸ್ವಿಗೆ ಮೊದಲನೇ ಕಥಾ ಸಂಕಲನ ಬಂತವ್ರದ್ದು ಆ ಪುಸ್ತಕ ಅದೇ ನಿಮ್ಮಲ್ಲೇ ಅಂದೆ ಆಕಿ ಮ್ಯಾಸ್ಟ್ರಿ ಮ್ಯಾಶ್ಟಿ ಅಂತ ಇದ್ಲು ನಾ ಟೈಪ್ ಮಾಡ್ತೀನಿ ಇರು ಅಂತ ಹೇಳಿದೆ ನಾನೇ ಕಂಪ್ಯೂಟರ್ ಟೈಪ್ ಮಾಡಿದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಅಂತ ಎರಡು ಇದ್ದು ರೀ ಹತ್ತೊಂಬತ್ತರ ಮೂವತ್ತೊಂದನೇ ಇಸ್ವಿಗೆ ಕಥಾ ಸಂಕಲನ ಬಂದದ್ದು ಆ ಪುಸ್ತಕ ಎರಡವ ನಾ ಬೆಂಗಳೂರು ನಾನು ಸಿಟಿ ಸೆಂಟ್ರಲ್ ಲೈಬ್ರರಿಗೆ ಹೋದೆ ಲೈಬ್ರರಿನ ಕೇಳಿದೆ ಮಾಸ್ತಿ ಬುಕ್ ಅದೇನು ರೀ ಅದು ಹಳೇದು ಫಸ್ಟ್ ಎಡಿಷನ್ನು ಕೇಳಿದೆ ಹಳೇದ್ರಿ ಅದು ಎಲ್ಲಿ ಇರ್ತದ್ರಿ ಅಂತ ನನಗೆ ಮಾರಿ ಹೊಡೆದಂಗೆ ಆಗ್ಬಿಡ್ತು ನಾನು ಅಲ್ಲೇ ಕೇಳಿದ್ರು ಚಲೋ ಐತಿ ಇಲ್ಲಿ ಕೇಳಬಾರ್ದಾಗಿತ್ತು ನಾನು ಯಾಕೆ ಹೇಳಿದೆ ಅಂದ್ರೆ ವಾತಾವರಣ ಹೆಂಗೆ ಸೃಷ್ಟಿ ನಿಮ್ಮ ನಮ್ಗೆ ಗೊತ್ತಿರಬೇಕಲ್ಲಿ ಮಲಯಾಳ ಹುಡುಗರು ಅವಳ ಹುಡುಗರು ಮಲಯಾಳ ಮನೋರಮ ಅವರು ಕೊಡ್ತಾವ ಅರವತ್ತೆಂಟನೇ ಇಸ್ವಿ ಮಲಯಾಳ ಮನೋರಮ ಸಿಗ್ತದೆ ನಿಮಗಲ್ಲಿ ಚಂದಮ ಸಿಗ್ತಾವ್ರಿ ನಮ್ಮ ಶಾಲೆ ಸಿಗ್ತಾವೆ ಚಂದಮಮ್ಮ ನಾವೆಲ್ಲ ಚೆಂದಮಾ ಓದೇ ಬೆಳೆದವ್ರ ನಾವು ಆ ಕಥೆ ಅಂತ ಮೌಲ್ಯದ ಕಥಿ ಇರ್ತದೆ ಚಂದಮದಾಗ ಈಗ ಅವು ಅಂದರೆ ಆ ಲೈಬ್ರರಿನಿಗೆ ಹೋದ ಹಿಂಗಾತು ಅಡ್ಡಾಡ್ಕೊಂಬರ್ಲಿಕ್ಕೆ ಹೋದೆ ಲೈಬ್ರರಿ ಒಳಗೆ ಒಂದು ದೊಡ್ಡ ಕಪಾರ್ಟ್ಮೆಂಟ್ ನಿಂತೆ ಇದು ಮೂರು ವರ್ಷ ಹಿಂದಿನ ಮಾತಾ ಈಗ ಎಷ್ಟು ಆಗ್ಯಾವ ಗೊತ್ತಿಲ್ಲ ನನಗೆ ಆ ಕಪಾಟದೊಳಗೆ ಒಂಬೈನೂರ ಅರವತ್ತೆರಡು ಪುಸ್ತಕ ಇದ್ದು ನೈನ್ ಸಿಕ್ಸ್ಟಿ ಟು ಬುಕ್ಸ್ ಅದ್ರ ಒಂದು ಟೈಟ್ಲ್ ಬರೆದಿದ್ರು ಏನು ಟೈಟ್ಲ್ ಅದಕ್ಕೆ ಡ್ರೆಸ್ ಆಫ್ ಎ ಟೀಚರ್ ಅಂತ ಶಿಕ್ಷಕರ ಡ್ರೆಸ್ ಹೆಂಗಿರಬೇಕು ಅಂತ ಒಂಬೈನೂರ ಅರವತ್ತೆರಡು ಪುಸ್ತಕಿದ್ದು ನಾನೇ ಅಮೇರಿಕನ್ ಜೀವನ ಹೆಂಗೆ ವ್ಯರ್ಥ ಮಾಡ್ಕೋತಾರೆ ಇವರು ಇಟ್ಟು ಪುಸ್ತಕ ಬರೀಬೇಕಾ ಅಂಗಿರ್ಬೇಕಂದ್ರೆ ಅಂದ್ಕೊಂಡೆ ಆದರೂ ಎಷ್ಟು ಸೀರಿಯಸ್ ಆಗಿ ಸ್ಟಡಿ ಅವರು ಅಂತ ಯಾಕೆ ಮಾಡ್ಯಾರ ಅಂತ ಒಂದು ನಾಲ್ಕೈದು ಪುಸ್ತಕ ತೊಗೊಂಡು ಹೋದೆ ನಾನು ಗೆಸ್ಟ್ ಹೌಸ್ಗೆ ಓದಿದೆ ಆಶ್ಚರ್ಯ ಆಯಿತು ನಾವು ತಲೆನೇ ಕೆಡ್ಸ್ಕೊಂಡಿಲ್ಲ ಡ್ರೆಸ್ ಬಗ್ಗೆ ಯಾವುದೋ ಒಂದು ಹಾಕ್ಕೊಂಡು ಹೋಗೋದಪ್ಪ ಅದು ಯಾಕೆ ಹೇಳ್ತಾರಂದ್ರೆ ಮಕ್ಕಳು ಮನಸ್ಸಿನ ಮೇಲೆ ಕಲಿಕೆ ಪ್ರಭಾವ ಹೆಂಗೆ ಆಗ್ತದೆ ನಿಮ್ಮ ಡ್ರೆಸ್ಸಿಂದ ಈಗ ನೋಡಿರಿ ನಮ್ಮ ಕಣ್ಣಲ್ಲಿ ನೋಡುವಂಥದ್ದು ಏಳು ಬಣ್ಣ ಅಂತ ಹೇಳ್ತೀವಿ ನಾವು ವಿಸಿಬಲ್ ಲೈಟ್ ಅಂದಾಗ ಏಳು ಬಣ್ಣವ ನಮ್ಮದು ವಿಬ್ ಅಂತ ಕರಿತೀವಿ ವೈಲೆಟ್ ಇಂಡಿಗೋ ಬ್ಲೂ ಗ್ರೀನ್ ಆರೆಂಜ್ ರೆಡ್ ಅಂತ ಹೋಗ್ತೀವಿ ಈ ಕಡೆ ವೈಲೆಟ್ ಈ ಕಡೆ ಈ ಕಡೆ ರೆಡ್ ಈ ಕಡೆ ಈ ಕಡೆ ನೇರಳೆ ಬಣ್ಣ ಈ ಕಡೆ ಕೆಂಪು ಬಣ್ಣ ಇದನ್ನು ದಾಟಿ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಬಣ್ಣ ಇಲ್ಲ ಅಂತಲ್ಲ ಬಣ್ಣ ಅವ ನಮಗೆ ಕಾಣಿಸೋದಿಲ್ಲ ನಮ್ಮ ಶಕ್ತಿ ಇಲ್ಲ ಕಣ್ಣಿಗೆ ವೈಲೆಟಿಂದ ಈ ಕಡೆ ಕಾಣಿಸೋಂಗಿಲ್ಲ ರೆಡ್ಡಿಂದ ಆ ಕಡೆ ಕಾಣಿಸಂಗಿಲ್ಲ ಅಕಸ್ಮಾತ್ ನೀವು ಕ್ಲಾಸಿಗೆ ಒಂದು ಬ್ರೈಟ್ ರೆಡ್ ಟೀ ಶರ್ಟ್ ಹಾಕ್ಕೊಂಡು ಹೋದ್ರಿ ಅಂತ ತಿಳ್ಕೊರಿ ಕ್ಲಾಸಿಗೆ ಹುಡುಗರು ಏನು ಮಾಡ್ತಾರೆ ಗೊತ್ತದ ಕ್ಲಾಸ್ನಾಗೆ ಉಬ್ಬ ಹಾರಿಸ್ತಾರೆ ನೋಡಿರಿ ಮಾಸ್ತರು ಅಂತಾರೆ ಅನ್ನಂಗಿಲ್ಲ ಅಂದ್ರೆ ಏನಾತಲ್ಲಿ ನಿಮ್ಮ ಡ್ರೆಸ್ಸು ಮಕ್ಕಳ ಆಕರ್ಷಣೆ ಆಯ್ತು ಹೊರತಾಗಿ ನಿಮ್ಮ ಪಾಠ ಆಗಲಿಲ್ಲ ಅರ್ಧಕ್ಕೆ ಅರ್ಧ ಹುಡುಗರು ಗಮನ ನಿಮ್ಮ ಡ್ರೆಸ್ ಕಡೆ ಇರ್ತದ ಹೊರತಾಗಿ ನೀವು ಪಾಠದ ಕಡೆ ಇರೋದಿಲ್ಲ ಹೆಣ್ಮಕ್ಳಿಗೆ ಗೊತ್ತಿರ್ತದೆ ಅದು ಟೀಚರ್ಸ್ ಇಡೀ ಟೀಚರ್ಸ್ಗೆ ಗೊತ್ತಿರ್ತದ ನೀವೊಂದು ಏನರ ಚಲೋ ಸೀರೆ ಇಟ್ಕೊಂಡು ಹೋದ್ರೆ ಹುಡುಗರು ಬಂದು ಹೇಳೇ ಬಿಡ್ತಾವೆ ಹೆಣ್ಣು ಹುಡುಗರು ಮ್ಯಾಮ್ ಯು ಸಾರಿ ಇಸ್ ಸೊ ನೈಸ್ ಮ್ಯಾಮ್ ಅನ್ನಂಗಿಲ್ಲ ಯಾಕೆ ಹೇಳ್ತಾರೆ ಅವರು ಯುವರ್ ಸಾರಿ ವಾಸ್ ಮೋರ್ ಅಟ್ರಾಕ್ಟಿವ್ ದ್ಯಾನ್ ಯುವರ್ ಕ್ಲಾಸ್ ಚಲೋ ಅದು ಮ್ಯಾರೇಜ್ ರಿಸೆಪ್ಷನ್ ಇಟ್ಟುಕೋರಿ ಅದು ಇದು ಆದ ಕ್ಲಾಸಿಗೆ ಹೋದಾಗ ಮಕ್ಕಳು ಕಲಿಕೆಗೆ ಪೂರಕವಾಗಿರಬೇಕು ಹೊರತಾಗಿ ಕಲಿಕೆಗೆ ವಿರುದ್ಧವಾಗಿ ಹೋಗ್ಬಾರ್ದು ಎಷ್ಟು ಸ್ಟಡಿ ಮಾಡ್ಯಾರ್ರಿ ಅವರು ಹಂಗಾರೆ ಯಾವ ಥರ ಡ್ರೆಸ್ ಹಾಕೋಬೇಕು ತೀರಾ ವೈಲೆಟ್ ಬೇಡ ತೀರಾ ರೆಡ್ಡು ಬೇಡ ನಡುವಿನ ಬಣ್ಣ ಯಾವುದದು ನೋಡಿರಿ ಕಣ್ಣಿಗೆ ಸ್ಟ್ರೇನ್ ಆಗ್ಲಾರದೆ ಇರುವಂಥದ್ದು ನಡುವಿನ ಬಣ್ಣ ಗ್ರೀನ್ ಅಂತಾರೆ ಎಲ್ಲರೂ ಗ್ರೀನ್ ಬ್ರಿಗೇಡ್ ಆಗಬೇಕು ಅಂತಲ್ಲ ಕಣ್ಣಿಗೆ ತ್ರಾಸ ಆಗದೇ ಇರುವಂಥದ್ದು ಹಸಿರು ಬಣ್ಣ ಅಂತ ಅಂದರೆ ಯಾವುದೇ ಲೈಟ್ ಕಲರ್ ಬಣ್ಣ ಹಾಕೋರಿ ಬೂದಿ ಬಣ್ಣದ್ದಾಗಲಿ ಲೈಟ್ ಗ್ರೀನ್ ಲೈಟ್ ಬ್ಲೂ ಲೈಟ್ ಎಲ್ಲೋ ಯಾವುದಾದ್ರೂ ವೆರಿ ಲೈಟ್ ಕಲರ್ ಇದ್ದರೆ ನಮ್ಮ ಕಲಿಕೆಗೆ ಅಡ್ಡ ಬರೋದಿಲ್ಲ ಅಷ್ಟರ ಮಟ್ಟಿಗೆ ಮಾಡ್ಯಾರ ನಾ ಹುಡುಗರು ಡ್ರೆಸ್ ಮರೆಯಂಗಿಲ್ಲ ಅಂತ ಹೇಳಿದ್ನಲ್ಲ ನಾನು ಎರಡು ವರ್ಷದಿಂದ ಅಮೇರಿಕಾದಾಗಿದ್ದಾಗ ಹುಡುಗಿ ಬಂದೆ ನಮ್ಮ ಕಡೆ ಬಿಟ್ಟಾಗಲಿಕ್ಕೆ ಈಗಕ್ಕೆ ಚಾರ್ಟೆಡ್ ಅಕೌಂಟೆಂಟು ಗಂಡನ ಕರ್ಕೊಂಡು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಸ್ಟೂಂಟ್ ಆಗಿದ್ದ ಈ ವಾಟ್ಸಪ್ಪು ಮತ್ತು ಈ ಫೇಸ್ಬುಕ್ ಇರೋದ್ರಿಂದ ನೀವು ಎಲ್ಲಿದ್ದೀರಿ ಎಲ್ಲಾರಿಗೂ ಗೊತ್ತಾಗ್ಬಿಡ್ತು ಬಂದ್ಲು ಗೆಸ್ಟ್ ಹೌಸ್ದಾಗ ಬಂದು ಮಾತಾಡ್ಕೊತ ಈಗ ಹೆದರಿಕೆ ಇಲ್ಲ ಈಗ ನಾ ಪ್ರಿನ್ಸಿಪಾಲ್ ಇದ್ದೆ ಅವಾಗ ಈಗೇನಿಲ್ಲಲ್ಲ ಮಾತಾಡ್ಕೊತ ಹೇಳಿದ್ಲು ಸರ್ ಅವರು ಅಕೌಂಟೆನ್ಸಿ ಟೀಚರ್ ಏನೇ ಇದ್ದಾರೇನು ರೀ ಅಂತ ಕೇಳಿದ್ಲು ಹೆಸರು ಇಲ್ಲೇನೋ ಅವ್ರಿಗೆ ಅಂತ ಕೇಳಿದೆ ಆ ಹೆಸರು ಮಾಡ್ತಾ ಸರ್ ಅದೇ ಸರ್ ಟೈಟ್ ಶರ್ಟ್ ಹಾಕೊಂಬರ್ತಿದ್ರಲ್ಲ ರೀ ಅಂದು ನಂದು ಎಲ್ಲ ಇವನು ಅವ ಟೈಟ್ ಶರ್ಟ್ ಹಾಕೊಡ್ರಿ ನಿನಗೇನು ಪ್ರಾಬ್ಲಮ್ ಆಯಿತು ಆಕೆ ಅದು ಇಲ್ಲ ರೀ ಸರ್ ಬಜಾ ಹೇಳ್ತೀನಿ ನಿಮಗೆ

ಇವತ್ತು ಮಾಸ್ತರ್ ಬರ್ಲಿಕ್ಕೆ ಹೋದಾಗ ಬಗ್ಲಾಗಿ ಹರಿತ ಶರ್ಟು ಅಂತ ಹರಿಲೇ ಇಲ್ಲದು ಚಲೋ ಟೇಲರ್ ಕಡೆ ಹೋಗಿರ್ಬೇಕವ ಹರಿದಿಲ್ಲ ದಿನ ಬೆಟ್ ಕಟ್ಟಿ 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 ಅವನ ಟೈಟ್ ಶರ್ಟ್ ನೆನಪದ ಹೊರತಾಗಿ ಅಕೌಂಟೆನ್ಸಿ ನೆನಪಿಲ್ ಇವತ್ತು ಯಾಕೆ ಹೇಳ್ತೀನಂದ್ರೆ ನಾವು ಕೆಲವು ಟೀಚರ್ಸ್ ಅನ್ನ ಗುರುತು ಹಿಡಿದು ಅವ್ರ ಬಟ್ಟೆಯಿಂದ ಗುರುತು ಹಿಡಿತೀವಿ ಇನ್ನು ಕೆಲವು ಟೀಚರ್ನ ಅವ್ರ ಮೇಲೆ ಪ್ರಭುತ್ವದ ನೆನಪಿಟ್ಕೊತೀವಿ ಕೆಲವ್ರ ಭಾಷೆ ಪ್ರಭುತ್ವ ನೆನಪಿಟ್ಕೋತೀವಿ ಇನ್ನು ಕೆಲವ್ರನ್ನ ಅವರ ಅಶಕ್ತತೆಯಿಂದ ನೆನಪಿಟ್ಕೊತೀವಿ ಜೋಕ್ ಮಾಡಿಲ್ಲ ಮಾಸ್ತರ್ ಬಗ್ಗೆ ಬೇಕಾದಷ್ಟು ಒಬ್ರು ಯಾರೋ ಮಾಸ್ತರ್ ಫಸ್ಟ್ ಫ್ಲೋರ್ನಾಗಿದ್ದರು ಹುಡುಗರು ತೆಳಗ ಓಡಾಡ್ತಾವ ಏ ಬರ್ರಿ ಕ್ಲಾಸಿಗೆ ಅನ್ಬೇಕಾಗಿತ್ತು ಅವ್ರಿಗೆ ಅವರಿಗೆಲ್ಲ ವೈ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಕಮ್ ಅಪ್ ಅಂದರು ಅದು ಜೋಕ್ ಅಂತ ಹೇಳಬೇಕಾಗಿಲ್ಲ ನಾನು ಅಂದರೆ ಪಾಪ ಅವ್ರ ಮಾಸ್ತರದ ಮಾತು ಜೋಕ್ ಆಗಿಬಿಡ್ತದಲ್ಲ ನನ್ನ ಭಾಷೆ ಸರಿ ಇಲ್ಲದೆ ಹೋದರೆ ಅದೊಂದು ಹಾಸ್ಯಾಸ್ಪದ ಆಗಿಬಿಡ್ತದೆ ಶುಲೋತ್ನೆ ಮಾತಾಡಿದ್ರಂದ್ರ ಮಾಸ್ತರು ಮಾಡಿಬಿಡ್ತಿದ್ರೆ ಮನುಷ್ಯ ಅನ್ನೋದು ಇವತ್ತಿಗಾದ್ರೂ ನಿಮ್ಮ ಬಹಳ ಮಂದಿ ಭಾಷಾಶಾಸ್ತ್ರದ ಮೇಸ್ಟ್ರು ಆಗಿದ್ರೆ ನಿಮ್ಮ ಮಾಸ್ತರ್ ಕಾರಣ ಹಚ್ಚ ಪಾಠ ಮಾಡಿರ್ತಾರೆ ಅವ್ರು